ವಾಲ್ಮೀಕಿ ನಿಗಮದಲ್ಲಾದಂಥ ಅಕ್ರಮದ ಬಗ್ಗೆ ಸದ್ಯ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ. ಈ ಮಧ್ಯೆ ಮೃತಪಟ್ಟಂಥ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟ್ನಲ್ಲಿ ಆ ಅಕ್ರಮದ ಸಂಪೂರ್ಣ ಮಾಹಿತಿಯನ್ನು ಅವರು ಬರೆದಿಟ್ಟಿದ್ದಾರೆ. ತಮ್ಮ ಡೆತ್ ನೋಟ್ನಲ್ಲಿ ನನ್ನ ಸಾವಿಗೆ ಏನು ಕಾರಣ ಮತ್ತು ಯಾರು ಕಾರಣ ಅನ್ನೋದನ್ನು ಚಂದ್ರಶೇಖರ್ ಉಲ್ಲೇಖಿಸಿದ್ದಾರೆ. ಮೂವರ ಹೆಸರನ್ನು ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ. ಅಂದರೆ ಈ ಮೂವರು ನನ್ನ ಸಾವಿಗೆ ಕಾರಣ ಅನ್ನೋದನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖಿಸಿದ್ದಾರೆ. ನೋಡ್ತಾ ಇದ್ದೀರಿ, ಅವರು ಬರೆದಿರುವಂಥ ಡೆತ್ ನೋಟ್ ಇದು. ಶಾಲಾ ನೋಟ್ ಪುಸ್ತಕದಲ್ಲಿ ಅವರು ಡೆತ್ ನೋಟನ್ನು ಬರೆದಿರೋದು. ಆ ಡೆತ್ ನೋಟ್ನಲ್ಲಿ ಮೂವರ ಹೆಸರನ್ನು ನೇರವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಒಬ್ಬರು ಎಂ ಡಿ, ಅಂದರೆ ವಾಲ್ಮೀಕಿ ನಿಗಮದ ಎಂ ಡಿ, ಮತ್ತೊಬ್ಬರು ಲೆಕ್ಕಾಧಿಕಾರಿ, ಇನ್ನೊಬ್ಬರು ಬ್ಯಾಂಕ್ ಆಫೀಸರ್, ಮಹಿಳಾ ಆಫೀಸರ್. ಈ ಮೂವರ ಹೆಸರನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ಮತ್ತಿಬ್ಬರ ಹೆಸರನ್ನು ಪರೋಕ್ಷವಾಗಿ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಆ ಡೆತ್ ನೋಟನ್ನು ಗಮನಿಸ್ತಾ ಇದ್ದೀವಿ. ಮೂವರು ಅಧಿಕಾರಿಗಳ ಹೆಸರನ್ನು ಪ್ರತ್ಯಕ್ಷವಾಗಿ ಬರೆದಿದ್ದಾರೆ, ಮತ್ತಿಬ್ಬರ ಹೆಸರು ಪರೋಕ್ಷವಾಗಿ ಉಲ್ಲೇಖ ಆಗಿದೆ. ಅವರು ಯಾರು ಅಂತಂದರೆ, ಒಬ್ಬರು ಸಚಿವರು ಅಂದರೆ ನಾಗೇಂದ್ರ ಅವರು ಮೌಖಿಕವಾದಂಥ ಸೂಚನೆ ಕೊಟ್ಟರು ಅನ್ನುವಂಥ ವಿಚಾರ. ಎರಡನೆಯದ್ದು ನಾಗೇಂದ್ರ ಅವರ ಕಚೇರಿ ಸಿಬ್ಬಂದಿ ನಾಗರಾಜ್. ಈ ಇಷ್ಟು ಹೆಸರುಗಳು ಪ್ರಸ್ತಾಪ ಆಗಿದೆ. ಬಹಳ ಸೀರಿಯಸ್ ಆದಂಥ ವಿಚಾರ ಅಂತ ಅನ್ಸುತ್ತೆ ಇದು. ಖಂಡಿತವಾಗ್ಲೂ ರಕ್ಷತ್, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನೋಡಿ, ಈಗ ಚಂದ್ರಶೇಖರ್ ಡೆತ್ ನೋಟ್ ಹಿನ್ನೆಲೆಯನ್ನು ನೋಡೋದಾದರೆ ಸಂಪೂರ್ಣವಾಗಿ ಸವಿಸ್ತಾರವಾದಂಥ 6 ಪುಟಗಳ ಡೆತ್ ನೋಟ್ ಅದು. ಎಲ್ಲೆಲ್ಲಿ ಅಕ್ರಮ ಆಗಿದೆ, ಹೇಗಾಗಿದೆ, ಯಾವ ಕಾರಣಕ್ಕೋಸ್ಕರ ಆಗಿದೆ, ಯಾರಿಂದ ಆಗಿದೆ, ಯಾರೆಲ್ಲ ಇದರಲ್ಲಿ ಪಾಲುದಾರರು ಅನ್ನೋ ಒಂದು ವಿಷಯವನ್ನು ಬಹಳ ಸವಿಸ್ತಾರವಾಗಿ ಬರೆದಿದ್ದಾರೆ ಅಂತಲೇ ನಾನು ಕೂಡ ಇಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ. ಬರೋಬ್ಬರಿ 1 ಪುಟದ್ದು, 1/2 ಪುಟದ್ದು ಡೆತ್ ನೋಟ್ ಅಲ್ಲ ಅದು. ಬರೋಬ್ಬರಿ 187 ಕೋಟಿ ರೂಪಾಯಿಗಳ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೋಸ್ಕರ ಮೀಸಲಾಗಿಟ್ಟಂತಹ ಹಣ ಯಾವ ರೀತಿ ದುರುಪಯೋಗವನ್ನು ಮಾಡಿಕೊಳ್ಳಲಾಗಿದೆ, ಯಾರೆಲ್ಲ ಅವ್ಯವಹಾರದಲ್ಲಿ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ 6 ಪುಟಗಳ ಡೆತ್ ನೋಟ್ನ ಬರೆದಿಟ್ಟಿದ್ದಾರೆ. ಅದರಲ್ಲಿ ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ರಕ್ಷತ್, ನೇರವಾಗಿ 3 ಹೆಸರುಗಳು ಅಂತ. ಈಗ ಅದರಲ್ಲಿ ಒಬ್ಬರು ಮಹಿಳಾ ಅಧಿಕಾರಿ ಕೂಡ ಇದ್ದಾರೆ, ಅವರು ಬ್ಯಾಂಕ್ ಸಿಬ್ಬಂದಿ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಎಷ್ಟು ಒತ್ತಾಯ ಪೂರ್ವಕವಾಗಿ ತಮ್ಮ ಕಡೆಯಿಂದ ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೆಲಸ ಮಾಡೋ ಅಂತ ಸಿಬ್ಬಂದಿ ಒತ್ತಡವನ್ನು ಹೇರಿ ಯಾವ ರೀತಿ ಹಣವನ್ನು ದುರುಪಯೋಗ ಮಾಡಿಕೊಂಡ್ರು ಅನ್ನೋದನ್ನು ಕೂಡ ನೇರವಾಗಿ ಬರೆಯಲಾಗಿದೆ. ಜೊತೆಗೆ ಸಚಿವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಚಿವರ ಅತ್ಯಾಪ್ತರಾಗಿರೋ ಅಂತ ಎನ್ ನಾಗರಾಜ್ ಅವರ ಹೆಸರನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಇವತ್ತು ಖುದ್ದು ಬಿಜೆಪಿ ನಾಯಕರು ಕೂಡ ಅದನ್ನೇ ಉಲ್ಲೇಖ ಮಾಡ್ತಾ ಇದ್ರು. ಎನ್ ನಾಗರಾಜ್ ಅವರು ಯಾರಿಗೆಲ್ಲ ಬಹಳ ಪರಮಾಪ್ತರಾಗಿದ್ದಾರೆ ಅನ್ನೋದನ್ನ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಸಚಿವ ಬಿ ನಾಗೇಂದ್ರ ರಾಮಲಿಂಗಾರೆಡ್ಡಿ ಅವರ ಜೊತೆ ಕೂಡ ಅವಿನಾಭಾವ ಸಂಬಂಧ ಇರುವಂಥದ್ದು, ಒಡನಾಟ ಇರೋ ಅಂಥದ್ದು ಕಂಡು ಬಂದಿದೆ. ಸ್ಪೆಷಲ್ ಫ್ಲೈಟ್ಗಳಲ್ಲಿ ಒಂದೆಡೆಯಿಂದ ಮತ್ತೊಂದೆಡೆಗೆ ಅವರು ಪ್ರಯಾಣವನ್ನು ಬೆಳೆಸಿರೋ ಅಂಥ ಉದಾಹರಣೆಗಳು ಕೂಡ ಇದೆ ಅನ್ನೋ ಒಂದಷ್ಟು ಭಾವಚಿತ್ರವನ್ನು ನೇರವಾಗಿ ಎನ್ ನಾಗರಾಜ್ ಅವರ ಭಾವಚಿತ್ರ, ಜೊತೆಗೆ ಸರ್ಕಾರದಲ್ಲಿ ಅಂಗವಾಗಿರೋ ಅಂಥ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರ ಭಾವಚಿತ್ರವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಅದರಲ್ಲೂ ಪ್ರಮುಖವಾಗಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಮುಂಬರುವಂಥ ದಿನದಲ್ಲಿ ನೇರವಾಗಿ ಸಚಿವರ ವಿರುದ್ಧ ಉಗ್ರವಾದಂಥ ಕ್ರಮ ಆಗಬೇಕು, ರಾಜೀನಾಮೆಗೆ ಆಗ್ರಹಿಸ್ತೀವಿ, ರಾಜೀನಾಮೆ ಕೊಡೋ ತನಕ ಬಿಡಲ್ಲ, ಒಂದು ವೇಳೆ ಏನಾದರೂ ಬಂಡತನದ ನಿಲುವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದ್ದೆ ಆದರೆ ಮುಂಬರುವಂಥ ದಿನದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಡೆತ್ ನೋಟ್ ಬಗ್ಗೆನೇ ಒಂದಷ್ಟು ವಿಷಯವನ್ನು ನೋಡೋದಾದರೆ ಯಾವೆಲ್ಲ ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅಂದರೆ ಎಳೆ ಎಳೆಯಾಗಿ ಅಕ್ರಮಗಳನ್ನು ಬಿಚ್ಚಿಟ್ಟಿದ್ದಾರೆ. ಸಾವಿಗೆ ಕಾರಣರಾದವರ ಬಗ್ಗೆ ಕೂಡ ಚಂದ್ರಶೇಖರ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿರುವಂಥದ್ದು, 3 ಅಧಿಕಾರಿಗಳ ಹೆಸರಿದೆ, ಸವಿಸ್ತಾರವಾಗಿ 6 ಪುಟಗಳ ಡೆತ್ ನೋಟ್ ಅದು. ನನ್ನ ಸಾವಿಗೆ ಜೆ ಜಿ ಪದ್ಮನಾಭ, ಪರಶುರಾಮ, ಶುಚಿ ಸ್ಮಿತ ಕಾರಣ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ ಚಂದ್ರಶೇಖರ್. ಅಷ್ಟೇ ಅಲ್ಲದೆ ಮಾರ್ಚ್ ತಿಂಗಳಲ್ಲಿ ಆದಂಥ ಹಣದ ವಹಿವಾಟು, ಟ್ರಾನ್ಸಾಕ್ಷನ್ ಅದನ್ನು ಕೂಡ ನೇರವಾಗಿ ಬಿಚ್ಚಿಟ್ಟಿದ್ದಾರೆ. ಮಾರ್ಚ್ 3ನೇ ತಾರೀಕು 25 ಕೋಟಿ, 6ನೇ ತಾರೀಕು 25 ಕೋಟಿ, ಮಾರ್ಚ್ 21ನೇ ತಾರೀಕು 44 ಕೋಟಿ, ಅದಾದ ಬಳಿಕ ಮಾರ್ಚ್ 21ನೇ ತಾರೀಕು 43 ಕೋಟಿ, ಮಾರ್ಚ್ 21 ಮತ್ತೆ 50 ಕೋಟಿ, ಹೀಗೆ ಬರೋಬ್ಬರಿ 187.33 ಕೋಟಿ ರೂಪಾಯಿಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇದ್ದಂಥ ದಲಿತರ ಕಲ್ಯಾಣಕ್ಕೋಸ್ಕರವೇ ಮೀಸಲಾಗಿ ಇಟ್ಟಂಥ ಹಣವನ್ನು ಯಾವ ರೀತಿ ಅಧಿಕಾರಿಗಳು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಮ್ಮ 6 ಪುಟದ ಸವಿಸ್ತಾರವಾದಂಥ ಡೆತ್ ನೋಟ್ನಲ್ಲಿ ಚಂದ್ರಶೇಖರ್ ಬರೆದಿಟ್ಟಿರುವಂಥದ್ದು. ಈಗ ಕ್ರಮ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ರಕ್ಷತ್.
ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.